ವಾಸ್ತವ ನ್ಯೂಸ್ಗೆ ಸ್ವಾಗತ. ಗಾಂಧಿ ಚೌಕಿನಲ್ಲಿ ಇಂದು ಕೃಷಿ ಉತ್ಪನ್ನಗಳ ಮುಕ್ತ ವ್ಯಾಪಾರ ಅವಕಾಶ ನೀಡುವುದನ್ನು ಖಂಡಿಸಿ ಗಾಂಧಿ ಚೌಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತರಬೇಕಾದ್ರೆ ಏನು ಸ್ವರ್ಗನ ತಲೆ ಇಳಿಸ್ಬಿಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಬಿಟ್ಟು ಇವರೇ ಈ ಜಾಗತೀಕರಣ ನೀತಿಗಳನ್ನ ಜಾರಿಗೆ ತಂದು, ಆದ್ರೆ ಜಾಗತೀಕರಣ ನೀತಿಗಳು ಜಾರಿಗೆ ಬಂದ ಮೇಲೆ ಇಂದು ನಾವು ನೋಡಿದ್ದೆ ಇದ್ದಂಥದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ತೊಡಗಿದ್ರು, ರೈತರು ಸಾಯಲಿಕ್ಕೆ ತೊಡಗಿದಾರ. ಈ ನರೇಂದ್ರ ಮೋದಿ ಅವರಿಗೆ ಸರ್ಕಾರ ಈ ಕಾಂಗ್ರೆಸ್ ಪುನರ್ನಿರ್ಮಾಣ ವಿರೋಧಿಸ್ಬಿಟ್ಟು ಈ ಜಾಗತೀಕರಣ ನೀತಿನ ವಿರೋಧಿಸ್ಬಿಟ್ಟು ದೊಡ್ಡ ಶ್ರೀಮಂತರ ಘೋಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ರು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಇವರು ಏನು ಕಾಂಗ್ರೆಸ್ ಅವರು ನೀತಿ ಜಾರಿಗೆ ತಂದಿದ್ರು, ಈಗ ಬಿಜೆಪಿಯವರು ಅದೇ ಬಂಡವಾಳ ಶಾಹಿ ಸೇವೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಹಳ ವಂಚಕ ಆದ್ರೆ ಇವರು ಆ ಮಹಾವಂಚ. ನಾವು ಒಂದಾಗಿ ಎಲ್ಲರೂ ಕೂಡ ನಮ್ಮ ಸಮಸ್ಯೆ ಪರಿಹರಿಸೋದಿಲ್ಲ. ಆ ರೀತಿಯಲ್ಲಿ ನೀವೆಲ್ಲ ಮುಂದೆ ಇರಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.